ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನುಮೇ ನೋಡೋಣ. ಮೊದಲ ಸುತ್ತಿನಲ್ಲೇ ಬೃಹತ್ ಸಂಪುಟ ರಚಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಆಶಯ ಕೈಗೂಡಿಲ್ಲ. 20-22 ಶಾಸಕರಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡಿ ಸರ್ಕಾರದ ಆಗುಹೋಗು ಸುಸೂತ್ರವಾಗಿ ಸಾಗುವಂತೆ ಮಾಡಬೇಕೆಂಬುದು ದೆಹಲಿ ನಾಯಕರ ಬಯಕೆಯಾಗಿತ್ತು. ಆದರೆ ಸಂಪುಟದಲ್ಲಿ ಮೇಲುಕೈ ಸಾಧಿಸಲು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಠ ತೊಟ್ಟಿರುವುದು ಹೈಕಮಾಂಡ್ಗೆ ಇಕ್ಕಟ್ಟಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿನ ರಾಜಕೀಯ ವಿಶ್ಲೇಷಣೆ ಇಂದಿನ ವಿಜಯವಾಣಿ ಮುಖಪಡದಲ್ಲಿದೆ. ರಾಜ್ಯದಲ್ಲಿ ಭಾನುವಾರದ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಮಳೆ ಹಾಗೂ ಸಿಡಿಲಿನಿಂದಾಗಿ ಒಟ್ಟು 6 ಜನರು ಮೃತಪಟ್ಟಿದ್ದು ಅಪಾರ ಬೆಳೆ ಹಾಗೂ ಸ್ವತ್ತು ಹಾನಿ ಸಂಭವಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಿಧಾನಸೌಧ ಸಮೀಪದ ಕೆಆರ್ ವೃತ್ತದ ಅಂಡರ್ಪಾಸ್ನಲ್ಲಿ ನೀರಿನಲ್ಲಿ ಸಿಲುಕಿದ ಕಾರಿನಲ್ಲಿದ್ದ ಆಂಧ್ರಪ್ರದೇಶದ ಟೆಕ್ಕಿ ಸಾವಿಗೀಡಾಗಿದ್ದಾರೆ. ಮಳೆಹಾನಿಯ ಒಟ್ಟಾರೆ ಚಿತ್ರಣ ಇಂದಿನ ಸಂಚಿಕೆಯಲ್ಲಿದೆ. ಚಲಾವಣೆಯಿಂದ ಹಿಂಪಡೆದಿರುವ 2000 ರೂಪಾಯಿ ಮುಖಬೆಲೆಯ ಕರೆನ್ಸಿ ನೋಟನ್ನು ಬ್ಯಾಂಕ್ನಲ್ಲಿ ಜಮೆ ಅಥವಾ ವಿನಿಮಯ ಮಾಡಿಕೊಳ್ಳಲು ಉಂಟಾಗಿರುವ ಕೆಲ ಗೊಂದಲ ಹಾಗೂ ತಪ್ಪು ಮಾಹಿತಿ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟನೆ ನೀಡಿದೆ. ಏನಿದು ಸ್ಪಷ್ಟನೆ ಎನ್ನುವ ಕುತೂಹಲವನ್ನು ತಿಳಿದುಕೊಳ್ಳಲು ಇಂದಿನ ದೇಶ ವಿದೇಶ ಪುಟವನ್ನು ನೋಡಿ. ನಿಮ್ಮ ಜನಪ್ರಿಯತೆಯಿಂದ ನನಗೆ ತಲೆನೋವಾಗಿದೆ ಎಂದು ಸ್ವತಃ ಅಮೆರಿಕ ಅಧ್ಯಕ್ಷರೇ ಪ್ರಧಾನಿ ಮೋದಿ ಕುರಿತು ಹೇಳಿದ್ದಾರೆ. ಈ ಮಾತನ್ನು ಹೇಳಿದ್ದು ಎಲ್ಲಿ, ಯಾವ ಕಾರಣಕ್ಕೆ, ಅದಕ್ಕೆ ಮೋದಿ ಪ್ರತಿಕ್ರಿಯೆ ಏನಾಗಿತ್ತು ಎನ್ನುವ ವಿವರ ಇಂದಿನ ಸಂಚಿಕೆಯಲ್ಲಿದೆ. ದೇಶದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಮಿಷನ್ ಸಿದ್ಧತೆಯ ಅಂತಿಮ ಹಂತದಲ್ಲಿದೆ. ಬಾಹ್ಯಾಕಾಶ ನೌಕೆಗೆ ಪೇಲೋಡ್ಗಳನ್ನು ಜೋಡಿಸುವ ಕಾರ್ಯ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಅಂತಿಮಗೊಳ್ಳುತ್ತಿದೆ. ಜುಲೈ 1 ಅಥವಾ 2 ವಾರದಲ್ಲಿ ಉಡಾವಣೆ ನಡೆಯುವ ಸಾಧ್ಯತೆ ಇದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಇಂದು ವಿಶ್ವ ಜೀವ ವೈವಿಧ್ಯ ದಿನ. ಈ ವರ್ಷದ ಘೋಷವಾಕ್ಯ ಒಡಂಬಡಿಕೆಯಿಂದ ಕಾರ್ಯರೂಪಕ್ಕೆ, ಜೀವ ವೈವಿಧ್ಯ ಪುನರ್ ನಿರ್ಮಿಸಿ ಎಂಬುದಾಗಿದೆ. ಆದರೆ ಈವರೆಗಿನ ಹೆಚ್ಚಿನ ಪ್ರಸ್ತಾವನೆಗಳು ಕಾಗದದಲ್ಲೇ ಉಳಿದಿವೆ. ಹೀಗಾಗಿ ಈ ಬಾರಿ ಘೋಷವಾಕ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಆಯಾ ರಾಷ್ಟ್ರಗಳಲ್ಲಿ ಜೀವಿ ವೈವಿಧ್ಯತೆ ಉಳಿಸುವ ಸಂಕಲ್ಪ ತೊಡುವಂತೆ ವಿಶ್ವಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಕರೆ ನೀಡಿದೆ. ಈ ಕುರಿತ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ. ವಿದೇಶಗಳಲ್ಲಿ ಮಾಡುವ ಖರ್ಚಿನ ಮೇಲೆ ಶೇಕಡ 20% ತೆರಿಗೆ ವಿಧಿಸಲಾಗುತ್ತದೆ. ಕ್ರೆಡಿಟ್ ಕಾರ್ಡ್ನಿಂದ ಪಾವತಿಸುವ ವಿದೇಶಿ ವೆಚ್ಚಕ್ಕೂ ಜುಲೈ 1 ಈ ತೆರಿಗೆ ಅನ್ವಯವಾಗುತ್ತದೆ ಎನ್ನಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಕುರಿತು ಸ್ಪಷ್ಟನೆ ನೀಡಿದ್ದು, ಪ್ರಸ್ತುತ 7 ಲಕ್ಷ ರೂಪಾಯಿವರೆಗಿನ ಕ್ರೆಡಿಟ್ ಕಾರ್ಡ್ ಪಾವತಿಗೆ ತೆರಿಗೆ ವಿನಾಯಿತಿ ಮುಂದುವರಿಯಲಿದೆ ಎಂದು ಹೇಳಿದೆ. ಈ ಕುರಿತ ಮಾಹಿತಿ ಇಂದಿನ ಚಿಂತನ ಪುಟದಲ್ಲಿದೆ. ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರೊಬ್ಬರು ನಿವೃತ್ತಿ ನಂತರ ಕೃಷಿ ಹೈನುಗಾರಿಕೆಯಲ್ಲಿ ತೊಡಗಿ ಯಶಸ್ಸು ಸಾಧಿಸಿದ್ದಾರೆ. ಜೊತೆಗೆ ಪ್ರಗತಿಪರ ಕೃಷಿಕ ಎಂದು ಗುರುತಿಸಿಕೊಂಡಿದ್ದಾರೆ. ಯಾರು ಈ ಸಾಧಕ ಕೃಷಿಕರು ಎನ್ನುವ ಮಾಹಿತಿ ಇಂದಿನ ವಿತ್ತವಾಣಿಯಲ್ಲಿದೆ. ಯಶ್ ಅಭಿನಯದ ಕೆಜಿಎಫ್, ಜೂನಿಯರ್ ಎನ್ಟಿಆರ್ ಅಭಿನಯದ ಜೈ ಲವಕುಶ ಸೇರಿದಂತೆ ಅನೇಕ ಸಿನಿಮಾಗಳ ವಿಶೇಷ ಸಾಂಗ್ನಲ್ಲಿ ಮಿಂಚಿದ ನಟಿ ತಮನ್ನಾ ವಿಶೇಷ ಸಾಂಗ್ಗಳಿಗಾಗಿ ಹೆಚ್ಚು ಬೇಡಿಕೆಯಲ್ಲಿದ್ದಾರೆ. ನಂದಮುರಿ ಬಾಲಕೃಷ್ಣ ಅಭಿನಯದ 108 ಸಿನಿಮಾದಲ್ಲಿ ವಿಶೇಷ ಹಾಡಿಗೆ ನೃತ್ಯ ಮಾಡಲು ತಮನ್ನಾ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಇದು ನಿಜಾನಾ? ಉಲ್ಲಾಸಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.